ಬಿಂಬಿಸಾರ ಅಂತ ಒಬ್ಬ ರಾಜ ಇದ್ದನಂತೆ. ಅವನ ಮಗ ಅಜಾತಶತ್ರು. ಈ ಅಜಾತಶತ್ರು ತಾಯಿಯ ಗರ್ಭದಲ್ಲಿದ್ದಾಗ ಆ ಮಹಾತಾಯಿಗೆ ಬಯಕೆಯಂತೆ, ಗಂಡನ ತೊಡೆಯ ರಕ್ತ ಕುಡಿಯಬೇಕು ಅಂತ. ಆಸ್ಥಾನ ಜ್ಯೋತಿಷಿಗಳಂದ್ರಂತೆ ಇದು ಶಕುನ ಸರಿ ಇಲ್ಲ, ಮುಂದೆ ಈ ಮಗ ಅಪ್ಪನ್ನೇ ಕೊಲ್ತಾನೆ. ಮನೆ ಖಾಲಿ ಮಾಡಿ ಫ್ಲ್ಯಾಟ್ಗೆ ಹೋಗೋದು ಅಂತ ನಿರ್ಧರಿಸಿಯಾಗಿದೆ. ನಿಮ್ಮದೇ ಹಣದಲ್ಲಿ ಫ್ಲ್ಯಾಟ್ ಆಗ್ತಿದೆ. ಯಾರದ್ದು ದಾಕ್ಷಿಣ್ಯ ಇಲ್ಲ, ಅಲ್ಲಿಗೆ ವಿಷಯ ಬಿಟ್ಟು ಬಿಡಿ. ಇಲ್ಲ ಕೇಳೆ, ಪುತ್ರ ವ್ಯಾಮೋಹ. ಮಹಾರಾಜ ಬಿಂಬಿಸಾರ ತೊಡೆಯ ರಕ್ತವನ್ನು ಮಹಾರಾಣಿಗೆ ಕುಡಿಯೋದಕ್ಕೆ ಕೊಟ್ಟು ಬಯಕೆ ತೀರಿಸಿ ಮಗನನ್ನು ಉಳಿಸಿಕೊಂಡು ಅಜಾತ ಅಂತ ಕರೆದನಂತೆ. ಆ ಮಗ ಮುಂದೆ ಬೆಳೆದು ಅಪ್ಪನಿಗೆ ಶತ್ರುವಾಗಿ ಸ್ವಂತ ಅಪ್ಪನನ್ನೇ ಸೆರೆಮನೆಗೆ ತಳ್ಳಿ ಚಿತ್ರಹಿಂಸೆ ಕೊಟ್ಟನಂತೆ. ಚರಿತ್ರೆಯಲ್ಲಿ ಅವನದ್ದು ದೊಡ್ಡ ಹೆಸರು ಅಜಾತಶತ್ರು ಅಂತ. ಅವನಿಗೆ ಅವನದ್ದೇ ಆದ ಕಾರಣಗಳಿರಬಹುದು. ಯಾರಿಗೆ? ಅಜಾತಶತ್ರುಗ? ಅಲ್ಲ, ನಿಮ್ಮ ಮಗನಿಗೆ. ವೃಷಭೇಂದ್ರನವರ ಮನೆಗೆ ಹೋಗಿದ್ದೆ, ಸುದ್ದಿ ಸತ್ಯ. ನಾನು ವಾಸ ಇರೋ ಮನೆಯನ್ನು ಸತ್ಯೇಂದ್ರ ಕುಮಾರ್ ಖರೀದಿಸಿದ್ದಾರೆ. ನನಗೆ ವಿಷಯ ಗೊತ್ತಿರಲಿಲ್ಲ ಅಂದೆ, ನಕ್ಕರು. ಮತ್ತಂದರು ತಾವು DC ಆಗಿದ್ದವರು, ಪ್ರಾಮಾಣಿಕರು, ಸಭ್ಯರು, ಹಾಗಾಗಿ ಮನೆಯನ್ನು ಭೋಗ್ಯಕ್ಕೆ ಕೊಟ್ಟಿದ್ದೆ. ನನಗೆ ಅವಶ್ಯಕತೆ ಇದೆ ಅಂದರು, ತಾವು ಖಾಲಿ ಮಾಡದೆ ಕೂತಿದ್ರಿ. ಈಗ ನಿರ್ವಾಹವಿಲ್ಲದೆ ಮಾರಬೇಕಾಯಿತು. ನೀವು ವಿಷಯನೇ ಗೊತ್ತಿಲ್ಲ ಅನ್ನೋ ರೀತಿ ನಾಟಕ ಆಡ್ತೀರಿ. ಚರಿತ್ರೆ ಹೇಳುತ್ತೀಯೇ, ಮಗ ಅಪ್ಪನಿಗೆ ಶತ್ರು ಆಗಬಲ್ಲ, ಆದ ಉದಾಹರಣೆಗಳು ಇವೆ. ಆದರೆ ಪ್ರಪಂಚ ನಂಬಲ್ವೇ?